ಅರ್ಜುನನಿಗೆ ಕರ್ಣನು ಎರಡು ಬಾರಿ ಜೀವದಾನವನ್ನ ಕೊಟ್ಟಿದ್ದ, ಅದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾನಲ್ಗೆ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತದೆ. ಇತಿಹಾಸದಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಧರ್ಮಯುದ್ಧವೆಂದು ತಿಳಿದಿದ್ದೇವೆ. ಈ ಧರ್ಮಯುದ್ಧದಲ್ಲಿ ಮೋಸ ಮಾಡುವುದರಲ್ಲಿ ಯಾರೂ ಹಿಂಜರಿಯಲಿಲ್ಲ. ಅದು ಪಾಂಡವರು ಆಗಿರಬಹುದು ಅಥವಾ ಕೌರವರಾಗಿರಬಹುದು, ಆದರೆ ಈ ಯುದ್ಧದಲ್ಲಿ ಒಬ್ಬ ಯೋಧನಿದ್ದ. ಆತನು ಎಂದಿಗೂ ಮೋಸ ಮಾಡಲಿಲ್ಲ, ನ್ಯಾಯಯುತವಾಗಿ ಯುದ್ಧ ಮಾಡಿದ. ನಾವು ಮಾತಾಡ್ತಾ ಇದ್ದೇವೆ ದಾನವೀರ ಕರ್ಣನ ಬಗ್ಗೆ. ಈತನನ್ನು ದೇವತೆಗಳು ಕೂಡ ಪರಾಸ್ತ ಮಾಡಲು ಸಾಧ್ಯವಿರಲಿಲ್ಲ. ಈತನ ಜೊತೆಗೆ ಸದಾ ಅನ್ಯಾಯವೂ ನಡೆಯಿತು. ವಿದ್ಯಾ ಕಲಿಯಲು ಹೋದಾಗ ದ್ರೋಣರಿಂದ ತಿರಸ್ಕಾರಕ್ಕೆ ಒಳಗಾದ. ಭಗವಾನ್ ಪರಶುರಾಮರು ಶಿಕ್ಷಣ ಪ್ರದಾನದ ನಂತರ ಶಾಪವನ್ನು ಕೊಟ್ಟರು. ಬ್ರಾಹ್ಮಣನಿಂದ ಶಾಪಕ್ಕೆ ಒಳಗಾಗಿತ್ತು. ಅಂತಿಮ ಯುದ್ಧದಲ್ಲಿ ಕವಚಕುಂಡಲವನ್ನು ಮೋಸದಿಂದ ಪಡೆಯಲಾಯಿತು. ತಾಯಿ ಕುಂತಿಗೆ ವಚನವನ್ನು ಕೊಟ್ಟಿತ್ತು. ಕೊನೆಯದಾಗಿ ರಥದ ಚಕ್ರವು ಕೆಸರಿನಲ್ಲಿ ಹೂಳಲ್ಪಟ್ಟಾಗ ಅರ್ಜುನನಿಂದ ಕೊಳ್ಳಲ್ಪಡುತ್ತಾನೆ. ಈ ರೀತಿಯಲ್ಲಿ ಸದಾ ಕರ್ಣನಿಗೆ ಪ್ರತಿಕೂಲದ ವಾತಾವರಣವೇ ಸಿಕ್ಕಿತು. ಕರ್ಣನಿಗೆ ಆತನ ಹುಟ್ಟಿನಿಂದಲೂ ಬರೀ ಅನ್ಯಾಯವೇ ಆತನಿಗೆ ಸಿಕ್ಕಿದ್ದು. ಸ್ನೇಹಿತರೆ, ಇದು ನಿಮಗೆ ತಿಳಿದಿದೆಯೇ? ಕರ್ಣನು ಅರ್ಜುನನಿಗೆ ಎರಡೆರಡು ಬಾರಿ ಜೀವದಾನವನ್ನು ಮಾಡುತ್ತಾನೆ. ಕರ್ಣ ಹಾಗೂ ಅರ್ಜುನನ ಅಂತಿಮ ಯುದ್ಧ ಮಹಾಭಾರತದ ಭಯಾನಕ ಯುದ್ಧ. ಈ ಯುದ್ಧದ ನೆಲೆಯಲ್ಲಿ ಕರ್ಣನು ಅರ್ಜುನನ ವಿರುದ್ಧ ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡುತ್ತಾನೆ. ಅರ್ಜುನನನ್ನು ವಧಿಸಲು ಈ ಬಾಣವನ್ನು ಕರ್ಣನು ಅನೇಕ ವರ್ಷಗಳಿಂದ ತನ್ನಲ್ಲಿ ಇಟ್ಟುಕೊಂಡಿದ್ದ. ಇದನ್ನು ಸದಾ ಪೂಜೆ ಮಾಡುತ್ತಾ ಇದ್ದ. ಕರ್ಣನ ಯೋಗ ಬಲದಿಂದ ಇದು ಆತನಿಗೆ ದೊರೆಯಿತು. ಕರ್ಣನು ಈ ಬಾಣವನ್ನು ಪ್ರಯೋಗಿಸುವಾಗ ಹೇಳುತ್ತಾನೆ, ಹೇ ಅರ್ಜುನ, ನೀನು ಈಗ ನಿಶ್ಚಯವಾಗಿ ವಧಿಸಲ್ಪಡುವೆ. ಈ ಬಾಣವನ್ನು ಕರ್ಣನು ಪ್ರಯೋಗಿಸಿದಾಗ ಪಾಂಡವರಾದಿ ಇಂದ್ರರು ಕೂಡ ಭಯಕ್ಕೆ ಒಳಗಾಗುತ್ತಾರೆ. ಕಾರಣ, ಆ ಬಾಣದ ಪ್ರಯೋಗವಾದಾಗ ಆಕಾಶದಿಂದ ಅಗ್ನಿ ಮಳೆಯು ಸುರಿಯುತ್ತದೆ. ಈ ಬಾಣದ ವಿರುದ್ಧ ಮತ್ತೊಂದು ಅಸ್ತ್ರವನ್ನು ಪ್ರಯೋಗಿಸುವ ಮಾರ್ಗ ಅರ್ಜುನನಿಗೆ ತಿಳಿದಿರಲಿಲ್ಲ. ಅರ್ಜುನನು ಆ ಬಾಣವನ್ನು ದಿಟ್ಟಿಸಿ ನೋಡುತ್ತಾ ಇರುತ್ತಾನೆ. ಅಂತಹ ಸಮಯದಲ್ಲಿ ಭಗವಾನ್ ವಾಸುದೇವರು ಲೀಲೆಯನ್ನು ಸೃಷ್ಟಿಸುತ್ತಾರೆ. ವಾಸುದೇವರ ಲೀಲೆಯಿಂದ ಅರ್ಜುನ ಬದುಕುಳಿಯುತ್ತಾನೆ. ವಾಸುದೇವರು ರಥವನ್ನು ಜೋರಾಗಿ ತುಳಿಯುತ್ತಾರೆ. ಬಾಣವು ಅರ್ಜುನನ ಮುಕುಟವನ್ನು ಛೇದಿಸುವಲ್ಲಿ ಮಾತ್ರ ಸಫಲವಾಗುತ್ತದೆ. ಮತ್ತೆ ಸರ್ಪಾಸ್ತ್ರವು ಕರ್ಣನಿಗೆ ಹೇಳುತ್ತದೆ, ನನ್ನನ್ನು ಮತ್ತೊಮ್ಮೆ ಅರ್ಜುನನ ವಿರುದ್ಧ ಪ್ರಯೋಗ ಮಾಡು, ಈ ಬಾರಿ ಆತನನ್ನು ಖಂಡಿತವಾಗಿ ಕೊಲ್ಲುತ್ತೇನೆ ಎಂದಾಗ ಕರ್ಣನು ಹೇಳುತ್ತಾನೆ, ಹೇ ಸರ್ಪಾಸ್ತ್ರ, ನಾನು ನಿನ್ನನ್ನು ಮತ್ತೊಮ್ಮೆ ಪ್ರಯೋಗಿಸುವುದಿಲ್ಲ. ಮಾತೆ ಕುಂತಿಗೆ ವಚನವನ್ನು ಕೊಟ್ಟಿದ್ದೇನೆ, ಬಿಟ್ಟ ಬಾಣವನ್ನು ಮತ್ತೆ ಪ್ರಯೋಗಿಸುವುದಿಲ್ಲವೆಂದು. ದಯವಿಟ್ಟು ನನ್ನನ್ನು ಕ್ಷಮಿಸು, ಇಲ್ಲಿಂದ ದಯಮಾಡು, ನನ್ನ ಬಳಿ ಉತ್ತಮ ಬಾಣಗಳಿವೆ, ಅದರ ಮೂಲಕ ಅರ್ಜುನನನ್ನು ವಧಿಸುತ್ತೇನೆಂದು ಹೇಳುತ್ತಾನೆ. ಈ ರೀತಿಯಲ್ಲಿ ಅರ್ಜುನನ ಮೊದಲ ಜೀವದಾನವನ್ನು ಕೊಡುತ್ತಾನೆ. ಸ್ನೇಹಿತರೆ, ಕರ್ಣ ಹಾಗೂ ಅರ್ಜುನನ ಅಂತಿಮ ಯುದ್ಧದಲ್ಲಿ ಮತ್ತೊಂದು ಅವಕಾಶ ಕರ್ಣನಿಗೆ ಸಿಗುತ್ತದೆ. ಅದುವೇ ಅರ್ಜುನನನ್ನು ಸುಲಭವಾಗಿ ವಧೆ ಮಾಡುವ ಅವಕಾಶ. ಕರ್ಣ ಹಾಗೂ ಅರ್ಜುನನ ನಡುವೆ ಭಯಾನಕ ಯುದ್ಧ ನಡೆಯುತ್ತಾ ಇರುತ್ತದೆ. ಅಂತಹ ಸಮಯದಲ್ಲಿ ಕರ್ಣನು ತನ್ನ ಅಸ್ತ್ರದ ಮೂಲಕ ಅರ್ಜುನನನ್ನು ನಿರಾಯುಧನಾಗಿ ಮಾಡುತ್ತಾನೆ. ಅಂತಹ ಸಮಯದಲ್ಲಿ ಕರ್ಣನಿಗೆ ಅರ್ಜುನನನ್ನು ವಧಿಸುವಂತೆ ಆತನ ಸಾರಥಿ ಹೇಳಿದಾಗ ಅದರ ಕಡೆ ಲಕ್ಷ್ಯ ಕೊಡುವಾಗ ಮತ್ತೆ ಕೃಷ್ಣರು ತಮ್ಮ ಲೀಲೆಯನ್ನು ಸೃಷ್ಟಿಸುತ್ತಾರೆ. ಅದುವೇ ಕರ್ಣನನ್ನು ಮಾತಿನಿಂದ ಕಟ್ಟಿಹಾಕುತ್ತಾರೆ. ಶ್ರೀಕೃಷ್ಣರ ಮಾತಿನನ್ವಯ ಕರ್ಣನು ಅರ್ಜುನನಿಗೆ ಜೀವದಾನವನ್ನು ಕೊಡುತ್ತಾನೆ. ಇಲ್ಲದಿದ್ದರೆ ಅಂದೇ ಅರ್ಜುನನನ್ನು ಕರ್ಣನು ವಧಿಸುತ್ತಿದ್ದ. ಕರ್ಣನು ಧರ್ಮದ ನೆಲೆಯಲ್ಲಿ ಹೋರಾಡಿ ತನಾಗುತ್ತಾನೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.